ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ, ನಾನು ಬಿ ಜೆ ಪಿಯಲ್ಲಿದ್ದೀನಿ. ಅವರು ಕಾಂಗ್ರೆಸ್ಸಿನ ಅಲ್ಲಿ ಅಧ್ಯಕ್ಷರು, ಹಿಂದೆ ಟಿ ಡಿ ಪಿಯಲ್ಲಿದ್ದರು ಅವರು. ಒಳ್ಳೆ ವಾಗ್ಮಿಗಳು ಮತ್ತು ಒಳ್ಳೆ ಲೀಡ್ರ್ ಅವರು. ಅವ್ರು ಹೇಳೋದು ಯಾವುದೂ ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ. ಅವರು ಯಾಕಂದರೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಲ್ಲಿ, ಅಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು. ಅವ್ರ ಮಾಹಿತಿ ಇಲ್ದೇನೆ ಏನು ಸುಳ್ಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಮೀಟ್ ಆಗಿರೋದು ನಿಜ, ಒಪ್ಕೊಂಡಿದ್ದಾರಲ್ಲ, ಮೀಟ್ ಆಗಿರೋದು ಒಪ್ಕೊಂಡಿದ್ದಾರೆ. ಮೀಟ್ ಆದಮೇಲೆ ಎಲ್ಲ ವ್ಯವಹಾರನೂ ಆಗಿರಬೇಕು, ಇಲ್ಲ ಸುಮ್ಮ ಸುಮ್ಮನೆ ಹೆಂಗೆ ಮೀಟ್ ಆಗ್ತಾರೆ? ಯಾವುದೇ ಪಾರ್ಟಿ ಈಗ ನಮ್ಮ ಲೀಡರ್ ನೋಡೋಕ್ಕೆ ಹೋಗಿದ್ದೆ ಅಂದರೆ ಪರವಾಗಿಲ್ಲ. ಅವರು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಕೆ ಸಿ ಆರ್. ಇವ್ರು ಹೋಗಂಗೆ ಇಲ್ಲ, ಅವ್ರು ಹೋಗೇಬಾರ್ದು. ಯಾಕೆಂದರೆ ಅವ್ರು ವಿರೋಧ ಆಪೋಸಿಟ್ ಪಾರ್ಟಿ, ಮತ್ತು ಇವ್ರು ಮುಗ್ಸೋಕ್ಕಿರುವಂಥವ್ರು. ಅಂಥವ್ರ ಹತ್ರ ಹೋಗಿ ಭೇಟಿ ಪದೇ ಪದೇ ಹೋಗಿ ಭೇಟಿ ಮಾಡಿದ್ದಾರೆ ಅಂತ. ಮತ್ತು ಯಾರೋ ದಾರೆಗೆ ಹೋಗೋರೆಲ್ಲ ಆಪಾದನೆ ಮಾಡಿರೋರು ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಾಡಿರೋರು. ಅದರಿಂದ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಾಡಿರುವಂಥದ್ದು ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ. ಕೊಟ್ಟಿರೋದು ನಿಜ ಅಂದ್ರೆ ನನಗನ್ಸುತ್ತೆ ನಿಜ ಇದೆ. ಕಾಂಗ್ರೆಸ್ಸನ್ನು ನಾನು ಹೇಳಿದ್ರಲ್ಲ, ಈಗ ಸಿದ್ದರಾಮಯ್ಯನವ್ರನ್ನ ಕೋಲಾರದಾಗ ಮುಗಿಸೋಕ್ಕೆ ಅವರಿಗೆ ಟೀಮ್ ರೆಡಿಯಾಗಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಮುಗಿಸೋಕ್ಕೆ ಸುಪಾರಿಯಾಗಿದೆ. ಇನ್ನು ಅವರು ಇನ್ನು ಅದೇನು ಹೇಳ್ತಾರಲ್ಲ, ಚಟ ಕಟ್ಕೊಂಡು ಹೋಗ್ಬೇಕಷ್ಟೇ, ಚಟ ಕಟ್ಕೊಂಡು ನಾಲ್ಕು ಜನ ಎತ್ಕೊಳತ್ತಾರಲ್ಲ, ಹಾಗೆ ಕಾಂಗ್ರೆಸ್ ಅವರು ಸ್ಮಶಾನದ ಕಡೆ ಪ್ರಯಾಣ ಆಗಬೇಕಷ್ಟೇ. ಈ ಮೊದಲಿಂದನೂ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆಯಲ್ಲ, ಹಿಂದೆ ಸರ್ಕಾರ ಮಾಡೋವು ಜನತಾದಳ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗೋವರೆಗೂ ಅವ್ರಿಗೆ ಭಾಳ ಪಾತ್ರ ಇದೆ. ಅದರಿಂದ ಇಂಥವೆಲ್ಲ ಭಾಳ ಅಭ್ಯಾಸ ಇರೋದು. ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋ ಸಂದರ್ಭದಲ್ಲಿ ಅವರು ಬಸ್ ಓಡಿಸ್ಕೊಂಡು ಎಲ್ಲ ಮಾಡಿದಾರಲ್ಲ. ಅದರಿಂದ ಈಗ ಜಮೀರ್ ಅಹಮದನು ದೊಡ್ಡ ಲೀಡ್ರೆ, ಕೆ ಸಿ ಆರ್ ಅಧ್ಯಕ್ಷರು ಅಲ್ಲ ಕೆ ಸಿ ಆರ್ ಮುಖ್ಯಮಂತ್ರಿಗಳು, ಅವರು ಕೂಡ ದೊಡ್ಡ ಲೀಡ್ರೆ. ಈಗ ಆಪಾದನೆ ಮಾಡಿರೋರು ದೊಡ್ಡ ಲೀಡ್ರೆ, ಎಲ್ಲರೂ ದೊಡ್ಡವರೇ, ಯಾರು ಕೆಳಗಡೆ ಇರಲಿಲ್ಲ.